ಸರ್ಕಾರಿ ನೌಕರಿ ಕೊಡಿಸುತ್ತೇನೆ ಎಂದು ಮೋಸ ಮಾಡಿ ಹಲ್ಲೆ ಮಾಡಿದ ಆರೋಪ ಹಿನ್ನೆಲೆಯಲ್ಲಿ ಮೂಡಲ್ಗಿ ಠಾಣೆ ಪೊಲೀಸರು ಖತರ್ನಾಕ್ ವಂಚಕನೊಬ್ಬನನ್ನು ಬಂಧಿಸಿದ್ದಾರೆ. ಸ್ವಾಮೀಜಿ ರೀತಿ ಪೋಸ್ಟ್ ಕೊಟ್ಟು ಜನರನ್ನು ವಂಚಿಸುತ್ತಿದ್ದ ಆರೋಪಿ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಹಳ್ಳೂರ್ ಗ್ರಾಮದ ಅಲ್ಲಂಪ್ರಭು ಹಿರೇಮಠ್. ಎಸ್ಸಿ ಕೋಟಾದಡಿ ಡಿ ದರ್ಜೆಯ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಹಣ ಪಡೆದಿದ್ದು 6 ತಿಂಗಳ ಹಿಂದೆ ಮೂಡಲ್ಗಿಯ ಸಂತೋಷ್ ಹವಳೆವಗೋಳ್ ಎಂಬಾತನಿಂದ 4 ಲಕ್ಷ ರೂಪಾಯಿ ಪಡೆದಿದ್ದು ಎಂಬ ಆರೋಪ ಕೇಳಿ ಬಂದಿದೆ. ಬಳಿಕ ಆಗಸ್ಟ್ 15ರಂದು ಹಣ ಕೇಳಲು ಹೋದಾಗ ಸಂಗಡಿಗರ ಜೊತೆಗೂಡಿ ಅವಾಚ್ಯ ಶಬ್ದಗಳಿಂದ ಬೈದು ಚಾಕುವಿನಿಂದ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಸಂತೋಷ್ ಹವಳೆವಗೋಳ್ ಬೆನ್ನಿಗೆ ಕಾಲಿಗೆ ಚಾಕುವಿನಿಂದ ಚುಚ್ಚಿ ಹಲ್ಲೆ ಮಾಡಿದ ಆರೋಪಿ ಅಲ್ಲಂಪ್ರಭು ಹಿರೇಮಠನನ್ನು ಮೂಡಲ್ಗಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಆರೋಪಿ ಅಲ್ಲಂಪ್ರಭು ಹಿರೇಮಠ ವಿರುದ್ಧ ಮತ್ತೊಂದು ದೂರು ಸಹ ದಾಖಲಾಗಿದೆ. ಬಿಬಿಎಂಪಿ ಚುನಾವಣೆಯಲ್ಲಿ ಇವಿಎಂ ಹ್ಯಾಕ್ ಮಾಡಿ ಗೆಲ್ಲಿಸಿಕೊಡುವುದಾಗಿ 5 ಲಕ್ಷ ಹಣ ಪಡೆದ ಆರೋಪದಡಿ ಬೆಂಗಳೂರು ನಿವಾಸಿ ಪ್ರಶಾಂತ್ ಕುಮಾರ್ ನೀಡಿದ ದೂರಿನ ಮೇರೆಗೆ ಅಲ್ಲಂಪ್ರಭು ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಆಗಸ್ಟ್ 15ನೇ ತಾರೀಕು ಮೂಡಲ್ಗಿ ಠಾಣೆಯಲ್ಲಿ ಈ ಹಳ್ಳೂರ್ ನಿವಾಸಿಯಾಗಿರ್ತಕ್ಕಂಥ ಒಬ್ಬ ಆರೋಪಿ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಸುಮಾರು 3-4 ತಿಂಗಳ ಹಿಂದೆ ಆ ಆರೋಪಿ ಅಲ್ಲಿ ಫಿರ್ಯಾದಿದಾರರಿಗೆ ನಿನಗೆ ಸರ್ಕಾರಿ ಕೆಲಸ ನಾನು ಕೊಡಿಸ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಭರವಸೆ ನೀಡ್ತಾನೆ. ಆಮೇಲೆ ಫಿರ್ಯಾದಿದಾರರಿಂದ 4 ಲಕ್ಷ ರೂಪಾಯಿನ ಸಹಿತ ಈ ಸಂಬಂಧಿತವಾಗಿ ಪಡ್ಕೊಂಡಿರ್ತಾನೆ. ಆವಾಗ ಕೆಲಸ ಸಿಗಲಿಲ್ಲ ಮತ್ತು ಫಿರ್ಯಾದಿ ಅವ್ರಿಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳಿಬಿಟ್ಟು 2-3 ಸಲ ವಾಪಸ್ ಕೇಳಿದಾಗ ಕೊಡದೇ ಇದ್ದಾಗ 15ನೇ ತಾರೀಕು ಹೋಗಿ ಕೇಳಿದಾಗ ಈ ಆರೋಪಿತ ಫಿರ್ಯಾದಿಗೆ ಚಾಕು ತಗೊಂಡು ಬೆನ್ನ ಮೇಲೆ ಮತ್ತು ಬೇರೆ ಭಾಗದ ದೇಹದ ಬೇರೆ ಭಾಗದ ಕಡೆ ಹಲ್ಲೆ ಮಾಡಿರ್ತಾರೆ. ಈ ಸಂಬಂಧಿತವಾಗಿ ಆರೋಪಿತನನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣದ ತನಿಖೆ DSP ಗೋಪಾಕ್ರವರು ಮುಂದುವರಿಸುತ್ತಾರೆ. ಈಗಾಗಲೇ ಇದೇ ವ್ಯಕ್ತಿಯ ಮೇಲೆ ಅದೇ ಹಿಂದಿನ ದಿನವೂ ಸಹಿತ ಒಂದು ಪ್ರಕರಣ ದಾಖಲಾಗಿತ್ತು. ಬೆಂಗಳೂರು ಮೂಲದ ವ್ಯಕ್ತಿ ಒಬ್ಬ ಫಿರ್ಯಾದಿದಾರರು ಬಂದುಬಿಟ್ಟು 5 ಲಕ್ಷ ರೂಪಾಯಿ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಬೇರೆ ಕೆಲಸಕ್ಕೋಸ್ಕರ ಪ್ರಕರಣ ದಾಖಲಾಗಿದೆ. ಈ ವ್ಯಕ್ತಿಯಾಗಲಿ ಬೇರೆ ವ್ಯಕ್ತಿಯಿಂದ ಆಗಲಿ ಯಾರಾದರೂ ನಿಮಗೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕೇಳುವ ಪ್ರಯತ್ನ ಮಾಡಿದರೆ ಅದಕ್ಕೆ ದುಡ್ಡು ತೊಗೊಂಡಿದ್ರೆ ನೀವು ನಿರ್ಭೀತರಾಗಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ನೀಡಲು ತಮ್ಮಲ್ಲಿ ಕೋರ್ತೇನೆ. ಅದೇ ರೀತಿ ನಿಮಗೇನಾದರೂ ಮಾಹಿತಿ ಇದ್ದರೆ ನಿಮ್ಮ ಊರುಗಳಲ್ಲಿ ಈ ಥರ ಯಾರಾದರೂ ಒಂದು ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಥವಾ ಪರೀಕ್ಷೆ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನಾದರೂ ದುಡ್ಡನ್ನು ವಸೂಲಿ ಮಾಡಿಸುವ ಪ್ರಯತ್ನ ಮಾಡ್ತಾಯಿದ್ರೆ ಆ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ತಪ್ಪದೇ ಮಾಹಿತಿಯನ್ನು ನೀಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ BBMP ಎಲೆಕ್ಷನ್ನಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಆ ರೀತಿ ಕೊಟ್ಟಿದ್ದಾರೆ. ಅದನ್ನು ದೂರನ್ನು ದಾಖಲಿಸ್ಕೊಂಡಿದ್ದೀವಿ. ಅವ್ರ ಫಿರ್ಯಾದಿದಾರರು ಮುಂದೆ ನೀಡತಕ್ಕಂಥ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ತನಿಖೆ ಮುಂದುವರಿತಾ ಇದೆ. ಹಂಗಂತ ಹೇಳಿಬಿಟ್ಟು ಅವನ ಹತ್ರ 5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡಿದ್ದಾನೆ ಆಲ್ರೆಡಿ. ಅದಕ್ಕೆ ಆವಾಗ ಇದು ಆತನ ಮೇಲೆ ಒಂದು ವರದಿ ಬರ್ತದೆ TVನಲ್ಲಿ, ಅದಾದಮೇಲೆ ನಾನು ದುಡ್ಡು ವಾಪಸ್ ಕೊಡು ಅಂತ ಕೇಳಿದಾಗ ಆತ ಅವನಿಗೆ ಬೈದು ಮತ್ತು ಹೆದರಿಸ್ತಾನೆ ಇದೇ ಆರೋಪದ. ಆ ನಿಟ್ಟಿನಲ್ಲಿ ದೂರನ್ನು ನೀಡಲಾಗಿದೆ. ಆ ಪ್ರಕರಣದ ತನಿಖೆನೂ ನಡೀತಾ ಇದೆ. GBN 7 ನ್ಯೂಸ್, ಬೆಳಗಾವಿ.